ಭಗವದ್ಗೀತಾ ಅಧ್ಯಾಯ 2, ಅದರಲ್ಲಿನೇ 21, 22 ಮತ್ತು 23ನೆಯ ಶ್ಲೋಕಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ವೇದಾವಿನಾಶಿನಂ ನಿತ್ಯಂ ಯ ಏನ ಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಶ್ರೀ ಅಚ್ಯುತದಾಸರ ಸಾಂಗತ್ಯ ಅನುವಾದ. ಇದಕ್ಕೆ ಜೀವನು ಹುಟ್ಟನು ಬೆಳೆಯನು ಸೊರಗನು ಸಾವಿಲ್ಲದವನವನೆಂದು ಭಾವದೆ ತಿಳಿದವ ಅವನಂ ಕೊಲ್ವನು ಅವನಿಂ ಸಾಯುವನಯ್ಯ. ಜೀವನು ಹುಟ್ಟಿಲ್ಲದವನು ನಿತ್ಯನು ಎಂದು ಅರಿತ ವ್ಯಕ್ತಿಯು ಯಾರನ್ನು ಕೊಲ್ಲಬಲ್ಲನು, ಯಾರಿಂದ ಕೊಲ್ಲಿಸಬಲ್ಲನು? ಜ್ಞಾನಿಯಾದ ವ್ಯಕ್ತಿಯು ನಾನು ಈತನನ್ನು ಕೊಲ್ಲುತ್ತೇನೆ, ನಾನು ಸ್ವತಂತ್ರನು ಎಂದು ತಿಳಿಯುವುದಿಲ್ಲ. ಆತ್ಮ ನಿತ್ಯವು, ಆತ್ಮ ಅಸ್ವತಂತ್ರವು ಎಂದು ತಿಳಿದವನು ಯಾರನ್ನು ಹೇಗೆ ಕೊಲ್ಲಿಸುತ್ತಾನೆ, ಯಾರನ್ನು ಹೇಗೆ ಕೊಲ್ಲುತ್ತಾನೆ? ಅಂದರೆ ಆತ್ಮ ನಿತ್ಯ ಇದೆ, ಆದರೆ ಅಸ್ವತಂತ್ರ ಇದೆ, ಪರಮಾತ್ಮನ ಮೇಲೆ ಅವಲಂಬಿತವಾಗಿದೆ. ಪರಮಾತ್ಮನು ಹೇಗೆ ನಿತ್ಯನೋ ಹಾಗೆಯೇ ಆತ್ಮವು ನಿತ್ಯವೇ. ಪರಮಾತ್ಮವನು ಹೇಗೆ ಸತ್ಯವೋ ಹಾಗೆಯೇ ಆತ್ಮವು ಸತ್ಯವೇ. ಆತ್ಮ ಇಲ್ಲವೇ ಇಲ್ಲ, ಪರಮಾತ್ಮ ಒಬ್ಬನೇ ಇದ್ದಾನೆ ಅಂತ ಸರ್ವಥಾ ತಿಳಿದುಕೊಳ್ಳಬಾರದು. ಪರಮಾತ್ಮನು ಒಬ್ಬನೇ, ಆದರೆ ಆತ್ಮಗಳು ಅನಂತವಾಗಿವೆ, ಇನ್ಫೋನೈಟ್ ಆತ್ಮಗಳಿವೆ, ರಿಯಲ್ ಆತ್ಮಗಳಿವೆ. ಪರಮಶ್ರುತಿಯು ಹೇಳುತ್ತದೆ, ಸರ್ವಕರ್ತೃತ್ವ ಸ್ವತಂತ್ರತ್ವ ಪರಮಾತ್ಮನಿಗೆ ಮಾತ್ರವೇ ಇರುತ್ತದೆ. ಶರೀರ ನಾಶಾದಿಗಳು ಇಲ್ಲದವನು, ಸ್ವರೂಪ ನಾಶವಿಲ್ಲದವನು ಪರಮಾತ್ಮನು ಎಂದು ಹೇಳಿದೆ. ಪರಮಾತ್ಮನಿಗೆ ಶರೀರ ನಾಶವೇ ಇಲ್ಲ, ಅವನು ಭೌತಿಕ ರೂಪದಿಂದ ಬಂದರೂ ಕೂಡ ನಮಗೆ ಭೌತಿಕ ಅಂತ ಅನಿಸುತ್ತದೆ, ಆದರೆ ಅವನು ಬಂದಿರೋದು ಸಚ್ಚಿದಾನಂದ ರೂಪಾತ್ಮಕನಾಗಿಯೇ ಬಂದಿರುತ್ತಾನೆ ಭೂಮಿಯ ಮೇಲೆ. ಅವನ ಅವತಾರಗಳು ಒಟ್ಟಿನ ಮೇಲೆ ಪರಮಾತ್ಮನ ದೇಹ ಸ್ವರೂಪ ನಾಶವೇ ಇಲ್ಲ. 22ನೇ ಶ್ಲೋಕ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿನ್ಯಾನಿ ಸಂಯಾತಿ ನವಾನಿ ದೇಹಿ. ಉಟ್ಟುಟ್ಟು ಮಾಸಿದ ಬಟ್ಟೆಗಳನ್ನು ನರ ಬಿಟ್ಟು ತ ಹೊಸ ಹೊಸ ಬಟ್ಟೆ ಉಟ್ಟುಕೊಳ್ಳುವ ತೆರ ಹೊಸ ದೇಹ ಧರಿಸುವ ಹುಟ್ಟು ಗುಣವೇ ಜೀವ ಕಿಹುದು. ಇದು ಎಷ್ಟು ವಿಶೇಷವಾಗಿ ಸಾಂಗತ್ಯದ ಅನುವಾದ ಅಚ್ಯುತದಾಸರದಿದೆ. ಹಳೆಯ ಬಟ್ಟೆಗಳನ್ನು ಬಿಸುಟಿ ಹೊಸ ಬಟ್ಟೆಗಳನ್ನು ನಾವು ತೊಟ್ಟುಕೊಳ್ಳುವಂತೆ ಜೀವನು ಹಳೆಯದಾದ ದೇಹಗಳನ್ನು ತೊರೆದು ಹೊಸ ಹೊಸ ದೇಹಗಳನ್ನು ಪಡೆದುಕೊಳ್ಳುತ್ತಾನೆ. ಬಟ್ಟೆಯು ಹಳೆಯದಾಗುವುದನ್ನು ತಪ್ಪಿಸಲು ನಾವು ಹೇಗೆ ಅಸ್ವತಂತ್ರರೋ, ಅಂದರೆ ನಾವು ಹಾಕಿಕೊಂಡ ಹೊಸದಾದ ಬಟ್ಟೆ ಕಾಲಕಾಲಾನಂತರ ಅದು ಹಳೆಯದಾಗ್ತದೆ, ನಾವು ಹಾಗೆಯೇ ಮಡಿಸಿಟ್ಟರು ಕೂಡ ಅದರದೇನ ಕ್ವಾಲಿಟಿ ಹೋಗಿಬಿಡ್ತದೆ, ಹರ್ಕೊಂಡು ಹೋಗಿಬಿಡ್ತಾವೆ, ಮಡಿಕೆ ಇದ್ದಲ್ಲಿ ಹರ್ಕೊಂಡು ಹೋಗಿಬಿಡ್ತವೆ. ಅದೇ ರೀತಿ ದೇಹವು ಕೂಡ ಮುದಿತನವನ್ನು ಹೊಂದುವುದನ್ನು ನಾವು ತಪ್ಪಿಸಲಾರೆವು. ಅದೇನೆಂದರೆ ಕಾಲಾಯ ತಸ್ಮೈ ನಮಃ, ಕಾಲಗತಿಸಿದಂತೆ ದೇಹ ಕೂಡ ಮುದಿ ಆಗುತ್ತದೆ. ನಾವು ಉದಾಹರಣೆಗೆ ಯಾರೋ ಒಬ್ಬರು ನಮ್ಮ ಬಳಗದವ್ರು ನೋಡಿರೋದಿಲ್ಲ, 15-20 ವರ್ಷ ನಂತರ ನೋಡಿದಾಗ ಅಯ್ಯೋ ಎಷ್ಟು ಬದಲಾವಣೆ ಆಗಿದ್ದಾನೆ ಅಂತ ಗೊತ್ತಾಗ್ತದೆ. ದಿನಾಲೂ ನೋಡಿದವರಿಗೆ ಅಷ್ಟು ನಮಗೆ ಅನಿಸಲ್ಲ ಇಮಿಡಿಯೇಟ್ಲಿ, ಆದರೆ ಯಾರ್ಯಾರೋ ಬಿಟ್ಟುಬಿಟ್ಟು 7-8 ವರ್ಷ ಮಕ್ಕಳನ್ನು ಕೂಡ ಒಂದು 6 ತಿಂಗಳ ಮಗುವನ್ನು ನೋಡಿರ್ತೀವಿ, ಆಮೇಲೆ 6 ವರ್ಷ ಆದಮೇಲೆ ಆ ಮಗುವನ್ನು ನೋಡಿದರೆ ಎಷ್ಟು ಬದಲಾವಣೆ ಆಗಿರುತ್ತೆ. ಹಾಗೆಯೇ ನಾವು ದೇಹದ ಬದಲಾವಣೆಯನ್ನು ನಾವು ತಪ್ಪಿಸಲು ಸಾಧ್ಯವಿಲ್ಲ. ಅದೇ ರೀತಿ ಬಟ್ಟೆ ಹಳೆದಾಗುವುದನ್ನು ಕೂಡ ನಾವು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಪರಮಾತ್ಮ ಹಾಗಲ್ಲ, ಅವನ ಶರೀರವು ಚಿದಾನಂದಾತ್ಮಕವಾದುದರ ನಿಮಿತ್ತ ಅದು ಎಂದೂ ಜೀರ್ಣವಾಗುವುದಿಲ್ಲ, ಎಂದೂ ಹಳೆಯದಾಗುವುದಿಲ್ಲ. ನಮ್ಮ ಈ ಭೌತಿಕ ದೇಹ ಪಂಚೀಕರಣದಿಂದ ಆದಂಥ ದೇಹ, ಪಂಚಭೂತಗಳಿಂದ ಆದಂಥ ದೇಹ, ಇದಕ್ಕೆ ಒಂದು ಪಿರಿಯಡ್ ಇದೆ, ಗ್ಯಾರಂಟಿ ಪಿರಿಯಡ್ ಇದೆ. ಗ್ಯಾರಂಟಿ ಪಿರಿಯಡ್ ಜೊತೆಗೆ ಚೇಂಜಸ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಚೇಂಜಸ್ ಆಗ್ತಿರ್ತದೆ. ಆದರೆ ಪರಮಾತ್ಮರ ಹಾಗಲ್ಲ, ನಾವು ಅಸ್ವತಂತ್ರರು, ಜೀವರಾಶಿಗಳು ನಾವು ಅಸ್ವತಂತ್ರರು. ನಾವು ಏನಪ್ಪ ಅಂದರೆ ಸತ್ಯನೇ, ನಮ್ಮದು ಆತ್ಮ ಸಪರೇಟ್ ಆತ್ಮ ಇದೆ, ನಮ್ಮಂತೆ ಅನೇಕ ಅನಂತ ಜೀವಾತ್ಮರು ಇದ್ದಾರೆ, ಪರಮಾತ್ಮ ಒಬ್ಬನೇ ಇದ್ದಾನೆ. ಇದು ಮಾತ್ರ ನಾವು ತಿಳ್ಕೊಳ್ತಕ್ಕಂಥದ್ದು ಗೀತೆಯ ವಿಶೇಷವಾದ ತಿರುಳು. ಇದನ್ನು ತಪ್ಪಿದರೆ ನಾವು ಗೀತಾ ಅರ್ಥ ನಮಗಾಗಿಲ್ಲ ಅಂತಲೇ ಅರ್ಥ. ಏನೇನೇ ವ್ಯಾಖ್ಯಾನಗಳನ್ನು ಕೊಡ್ತಾ ಇರಲಿ, ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಅಂತಕ್ಕಂಥ ತತ್ವವನ್ನು ಯಾರು ತಿಳಿದುಕೊಳ್ಳುತ್ತಾರೋ ಅವರೇ ನಿಜವಾದ ಗೀತೆಯ ಅರ್ಥವನ್ನು ತಿಳಿದಂಗೆ. ಪರಮಾತ್ಮನು ಸ್ವತಂತ್ರನು, ಜನನ ಮರಣಗಳೆಂದರೆ ಜೀವಿಯು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆಯುವುದೇ ಆಗಿದೆ. ಜನನ ಮರಣ ಅಂದರೆ ಏನಂದರೆ ಈ ಶರೀರ ಬಿಟ್ಟುಬಿಟ್ಟು ಇನ್ನೊಂದು ಶರೀರ ಪಡಿತಕ್ಕಂಥದ್ದು. ಈ ಶರೀರದಿಂದ ಹುಟ್ಟಿದಾಗ ಜನನ, ಈ ಶರೀರವನ್ನು ತೊಗಲಿದಾಗ ಬಿಟ್ಟು ಹೊರಟಾಗ ಮರಣ, ಮತ್ತೆ ಅದೇನು ಮಾಡ್ತದೆ ಮುಂದೆ ಇನ್ನೊಂದು ಶರೀರವನ್ನು ಪಡ್ಕೋತದೆ. ಇದು ಸಹಜವಾದ ಪ್ರಕ್ರಿಯೆ, ಇಟ್ ಈಸ್ ಎ ನಾರ್ಮಲ್ ಫ್ಯಾಕ್ಟರ್. ಡೈಲಿ ಜನ ಹುಟ್ಟುತ್ತಾ ಇರ್ತಾರೆ, ಜನ ಸಾಯ್ತಾ ಇರ್ತಾರೆ.
ಅದೇ ರೀತಿ ಬಾಲ್ಯಾದಿ ಅವಸ್ಥೆಗಳು ಸಹಜವೇ ಆದ ಪ್ರಯುಕ್ತ ನಾವು ಶೋಕಿಸುವುದಿಲ್ಲ. ಹಾಗೆಯೇ ಹುಟ್ಟಿನಿಂದ ಮಕ್ಕಳು ಹುಟ್ಟು ದೊಡ್ಡ 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 ದೊಡ್ಡವರಾಗ್ತಿರ್ತಾರೆ. ನಾವು ಅದೆಲ್ಲ ಓ ಚೇಂಜ್ ಆದರೂ ಇದಾದರೂ ಒಂದು ನಾವು ಶೋಕಣೆ ಮಾಡ್ತೇವಲ್ಲ, ಮಾಡೋದಿಲ್ಲ. ಹೇಗೆ ಚೇಂಜಸ್ ಬಾಡಿ ಚೇಂಜ್ ಆದಂಗೆಲ್ಲ ನಮಗೇನು ಶೋಕ ಇಲ್ಲವೋ ಹಾಗೆಯೇ ಜೀವಿಯ ಮರಣದಲ್ಲೂ ಶೋಕಿಸಕೂಡದು ಅಂತ ಹೇಳ್ತಾರೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಸಾಂಗತ್ಯದ ಅನುವಾದ: ಕಡಿಯುವುದಿಲ್ಲ ವಾಯುಧಗಳು, ಬೆಂಕಿಯು ಸುಡುವುದಿಲ್ಲ ಜೀವವನ್ನು, ಬೀಸುವ ಗಾಳಿಗೆ ಒಣಗದು ತೊಯ್ಯದದು ನೀರ ಮಡವಿನೊಳಗಿದ್ದರೂ ಕೂಡ. ಈ ಜೀವವನ್ನು ಶಸ್ತ್ರಗಳು ತುಂಡು ಮಾಡಲಾರವು, ಬೆಂಕಿಯು ಸುಡಲಾರದು, ನೀರು ಅದನ್ನು ನೆನೆಯಿಸಲಾರದು, ಗಾಳಿಯು ಅದನ್ನು ಒಣಗಿಸಲಾರದು ಅಂತೇಳಿ. ಏನಪ್ಪ ಜೀವ ಅಂದರೆ, ಜೀವ ಅಂದರೆ ಇದು ನಮಗೇನಂದರೆ ದೇಹದಲ್ಲಿ ಇದು ಇದಲ್ಲ ಜೀವ. ಏನಪ್ಪ ಅಂದರೆ ಇದು ನಮಗೆ ಇರತಕ್ಕಂಥದ್ದು ಪಂಚಭೌತಿಕ ದೇಹ, ಅದರ ಒಳಗಡೆ ಅನಿರುದ್ಧ ದೇಹ, ಅದರ ಒಳಗಡೆ ಟಫ್ ಕಠಿಣವಾದಂತಹ ಲಿಂಗ ದೇಹ, ಅದರ ಒಳಗಡೆ ಇರತಕ್ಕಂಥ ಸ್ವರೂಪ ದೇಹ ಅದು ನಿಜವಾದ ದೇಹ. ಸ್ವರೂಪ ದೇಹ ಅದು, ಅದಕ್ಕೆ ಇದು ಅನ್ವಯ. ಅದನ್ನು ಸ್ವರೂಪ ದೇಹವನ್ನು ಯಾರೂ ಕಡಿಯುವುದಿಲ್ಲ, ಸ್ವರೂಪ ದೇಹವನ್ನು ಬೆಂಕಿಗೆ ಸುಡುವುದಿಲ್ಲ, ಸ್ವರೂಪ ದೇಹವನ್ನು ಗಾಳಿ ಒಣಗಿಸುವುದಿಲ್ಲ, ನೀರು ಮಡುವಿನಲ್ಲಿ ಹಾಕಿದರೂ ಅದು ನೇಯುವುದಿಲ್ಲ. ಆ್ಯಸ್ ಇಟ್ ಈಸ್ ವೇರ್ ಇಟ್ ಈಸ್ ಬೇಸಿಸ್, ತಟಸ್ಥವಾಗಿರ್ತದೆ, ಏನು ಚೇಂಜಸ್ ಇಲ್ಲ, ಪರ್ಮನೆಂಟ್ ಆಗಿರ್ತದೆ, ಅದಕ್ಕೆ ನಾಶ ಇಲ್ಲ ಸ್ವರೂಪ ದೇಹಕ್ಕೆ. ಭೌತಿಕ ದೇಹವು ಪಂಚಭೂತಗಳ ಸಂಯೋಗದಿಂದ ಉಂಟಾಗಿರುವ ಕಾರಣ ಅದಕ್ಕೆ ನಾಶವಿರುತ್ತದೆ, ಅದು ಸಹಜ ಪ್ರಕ್ರಿಯೆ. ಭೌತಿಕ ದೇಹದ ನಾಶ ಏನಪ್ಪ ನಾಶ ಇದ್ದೇ ಇದೆ, ಇಟ್ ಈಸ್ ಎ ಫ್ಯಾಕ್ಟ್, ಇಟ್ ವಿಲ್ ಪೆರಿಶ್. ಭೌತಿಕ ದೇಹ ಅದು ನಾಶ ಆಗೇ ಆಗುತ್ತದೆ, ಆದ್ದರಿಂದ ಅದು ಸಹಜ ಪ್ರಕ್ರಿಯೆ ಅಂತ ಅಂತೀವಿ. ಅದು ಸಹಜ ಪ್ರಕ್ರಿಯೆ ಅಂತ ಅಂದಿರೋದ್ರಿಂದ ಅದಕ್ಕೆ ನಾವು ಭೌತಿಕ ದೇಹ ನಾಶವಾದಾಗ ನಾವು ಏನಪ್ಪ ಅಂತಂದರೆ ಅದಕ್ಕೆ ಶೋಕ ಮಾಡತಕ್ಕಂಥ ಕಾರಣವಿಲ್ಲ. ಎರಡನೇನೆಂದರೆ ನಾವು ಪರ್ಮನೆಂಟ್ ಅಲ್ವೇ ಇಲ್ಲ, ನಾವು ಟೆಂಪರರಿನೇ ಬಂದಿರ್ತೇವೆ ಈ ಭೂಮಿಯಲ್ಲಿ. ಹಾಗೆ ಎಲ್ಲರೂ ಟೆಂಪರರಿ ಅಂತ ಇರತಕ್ಕಂಥ ವಿಚಾರ ಇದ್ದಾಗ ಟೆಂಪರರಿ ಅಂದರೆ ಏನರ್ಥ? ಸುಳ್ಳಲ್ಲ ಮತ್ತು ಮಿಥ್ಯ ಅಲ್ಲ. ಟೆಂಪರರಿ ಅಂದರೆ ಈ ದೇಹ, ನಮಗೆ ಪಂಚಭೌತಿಕ ದೇಹ ಟೆಂಪರರಿ. ಕರ್ಮವನ್ನು ಮಾಡಲಿಕ್ಕಾಗಿ ಇದು ಬಂದಿದೆ, ನಾವು ಕರ್ಮಗಳನ್ನು ಮಾಡಬೇಕು, ಆಮೇಲೆ ಮತ್ತೆ ಮುಂದಿನ ದೇಹವನ್ನು ಪಡಿಲೇಬೇಕಾಗ್ತದೆ. ಇದು ಕರ್ಮ ಮುಗಿಯೋ ತನಕ ಹಾಗೆ ಪಡಿಲೇಬೇಕಾಗ್ತದೆ. ಇದು ಏನೆಂದರೆ ಈ 23ನೇ ಶ್ಲೋಕದ ಅರ್ಥ. ಭಗವದ್ಗೀತೆಯ ಸಿಂಪಲ್ ಅರ್ಥವನ್ನು ನಮ್ಮ ವಿದ್ಯಾಲಯ ವಿದ್ಯಾರ್ಥಿಗಳಿಗೆ ತಿಳಿ ಅಂತಕ್ಕಂಥ ವಿಚಾರದಿಂದ ಇದನ್ನು ನಾವು ಮಾಡ್ತಾ ಇದ್ದೇವೆ. ಇದು ಶ್ರೀ ಮಧ್ವ ರಾಯರ ಮಧ್ವಭಾಷ್ಯದ ಅನುಸಾರ, ಇನ್ನೊಂದು ತಾತ್ಪರ್ಯ ಅಂತಿದೆ, ತಾತ್ಪರ್ಯದ ಅನುಸಾರವಾಗಿ ನಾವು ಸಂಕ್ಷಿಪ್ತವಾಗಿ ಇದನ್ನು ಹೇಳ್ಕೊತಾ ಹೋಗ್ತಾ ಇದ್ದೀವಿ.